ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಈ ನಡುವೆ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನು ನೋಡಲಿಕ್ಕೆ ರಾಜ್ಯದ ಹಲವು ಕಡೆಗಳಿಂದ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಜೈಲು ಬಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳ ಮೂಲಕ ಅಭಿಮಾನಿಗಳಿಗೆ ದರ್ಶನ್ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಜೈಲಿನ ನಿಯಮಗಳ ಪ್ರಕಾರ ಅಭಿಮಾನಿಗಳ ಭೇಟಿ ಅಸಾಧ್ಯ, ಅಭಿಮಾನಿಗಳು ಯಾರೂ ಕೂಡ ಜೈಲಿನ ಬಳಿ ಬರಬೇಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಿನ್ನೆ ವಿಶೇಷ ಚೇತನ ಯುವತಿ ಬಂದು ಹೋಗಿದ್ದಕ್ಕೆ ದರ್ಶನ್ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಹಲವು ಅಭಿಮಾನಿಗಳು ಜೈಲಿನ ಬಳಿ ಬರ್ತಾ ಇದ್ದಾರೆ, ನಮಗೆ ದರ್ಶನ್ ಅವರನ್ನು ನೋಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಿ ಅಂಥೇಳಿ ದುಂಬಾಲು ಬೀಳ್ತಿದ್ದಾರೆ. ಅಧಿಕಾರಿಗಳು ಎಷ್ಟೇ ಹೇಳಿದರೂ ಕೂಡ ದರ್ಶನ್ ಅಭಿಮಾನಿಗಳು ಕೇಳುವಂತಹ ಮನಸ್ಥಿತಿಯಲ್ಲಿಲ್ಲ. ಹಾಗಾಗಿಯೇ ಜೈಲಾಧಿಕಾರಿಗಳ ಮೂಲಕ ಜೈಲಿನ ಒಳಗಿರುವಂತಹ ದರ್ಶನ್ ಯಾರೂ ಕೂಡ ನನ್ನನ್ನು ನೋಡಲಿಕ್ಕೆ ಬರಬೇಡಿ ಅಂತ ಹೇಳಿ ಕಳುಹಿಸಿದ್ದಾರೆ. ಏನು ಕೇಳಿಲ್ಲ ಅವ್ರು, ನನ್ನ ಹೆಚ್ಚನ ನೋಕಂತ ಅದಕ್ಕೆ ಬಂದಿದ್ದೀನಿ ನೋಡಕ್ಕೆ. ಇಲ್ಲ ಇಲ್ಲ, ಹಂಗೇನ್ ತೊಂದ್ರೆ ಆಗಲ್ಲ. ಅಲ್ಲಮ್ಮ ನಿನಗೆ ಆರೋಗ್ಯ ಕೆಡೋದಿಲ್ವಾ ಊಟ ಮಾಡಿಲ್ಲ ಅಂದ್ರೆ? ಪರವಾಗಿಲ್ಲ. ಈಗ ದರ್ಶನ್ ಅವ್ರು ನಿಮ್ಗೆ ಏನ್ ಹೇಳ್ತಿದ್ರು, ನಿಮ್ ತಂದೆಯವ್ರಿಗೆ ಏನ್ ಹೇಳ್ತಿದ್ರು, ನಿಮ್ ತಾಯಿಯವ್ರಿಗೆ ಏನ್ ಹೇಳ್ತಿದ್ರು, ಚೆನ್ನಾಗಿ ನೋಡ್ಕೊಳ್ಳಿ ಅಂತಲ್ವಾ? ಹೌದು ಅವ್ರೀಗ ಜೈಲ್ ಒಳಗಡೆ ಇದಾರೆ, ಅಧಿಕಾರಿಗಳು ನಿಮ್ಮನ್ನ ಒಳಗಡೆ ಬಿಡ್ತೀರ ಅಂತ ಹೇಳಿದ್ರ ಕೇಳಿದ್ರ ಏನಾದ್ರು? ಏನು ಕೇಳಿಲ್ಲ, ಎಲ್ಲ ಟೈಮಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೀವು ಬೇಕು